पुलिकेशी नगर ಒಂದು ರೀತಿ ಬೆಂಗಳೂರಲ್ಲಿ ಇದ್ದರೂ ಕೂಡ ನಮ್ಮಲ್ಲೇ ಈ ಕ್ಷೇತ್ರ ಇದೆ ಅನ್ನುವಂತರ ಪ್ರಶ್ನೆ ಕಾಡುತ್ತೆ ಬಿಕಾಸ್ ಆಫ್ ಆ ಕ್ಷೇತ್ರದ ಲೆಕ್ಕಾಚಾರ ಆಗಿದೆ। ಈ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಯಾಕೆ ಜನ ವೋಟ್ ಹಾಕಬೇಕು ಅಂತ ಪುಲಿಕೇಶಿ ನಗರ ನೀವು ಹೇಳಿದ ಹಾಗೆ ಏನು ಕೂಗಳತೆ ದೂರದಲ್ಲಿದೆ ಅಂತ ಅಂದ್ರೆ ವಿಧಾನಸೌಧದಲ್ಲಿ ಏನಾದರೂ ಗಲಭೆ ಗಲಾಟೆ ಆದರೆ ಅದು ಪುಲಿಕೇಶಿ ನಗರಕ್ಕೆ ಈಸಿಲಿ ಕೇಳಿಸುತ್ತೆ। ಆದರೆ ಇಲ್ಲಿನ ಸಮಸ್ಯೆಗಳು ಆ ಕಾಂಪೌಂಡ್ ವಾಲ್ ದಾಟಿ ವಿಧಾನಸೌಧದೊಳಗೆ ಯಾವತ್ತೂ ಹೋಗಿಲ್ಲ। ಎಷ್ಟೋ ಸಮಸ್ಯೆಗಳಿಂದ ಒದ್ದಾಡ್ತಾ ಇರುವಂತ ಪುಲಿಕೇಶಿ ನಗರ 10 ವರ್ಷಗಳ ಆಡಳಿತನ ನೋಡಿದ್ರೂ ಸಹ ಬೇರೆ ಬೆಂಗಳೂರಿನ ಬೇರೆ ಭಾಗಕ್ಕೆ ಹೋಲಿಸಿದ್ರೆ 10 ವರ್ಷ ಹಿಂದೆ ಇದೆ। ಪ್ರತಿಯೊಂದು ವಿಚಾರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿಧಾನಸೌಧದ ಸುತ್ತಮುತ್ತ ಅಂತಂದ್ರೆ ಆ ಪುಲಿಕೇಶಿ ನಗರ ಪಳಪಳ ಅಂತ ಹೊಳಿತಿರಬೇಕಾಗಿತ್ತು, ಜನಗಳಿಗೆ ಅನುಕೂಲ ಆಗಿರಬೇಕಾಗಿತ್ತು, ಜನ ಶ್ರೀಮಂತರಾಗಬೇಕಾಗಿತ್ತು। ಖಂಡಿತ ಯಾಕೆ ಸಾಧ್ಯ ಆಗಲಿಲ್ಲ? ಹಾಗೇ ಇಲ್ಲ। ನೀವು ಯೋಚನೆ ಮಾಡಿ, ಅಲ್ಲಿರುವಂತಹ ನೀವು ಜಸ್ಟ್ ಮಾಸ್ಕ್ ರೋಡ್ ಇಂದ ಪುಲಿಕೇಶಿ ನಗರದ ಟೈನೇರಿ ರೋಡ್ಗೆ ನೀವು ಅರ್ಧ ಗಂಟೆ ಆಗುತ್ತೆ ನೀವು ಬರಲಿಕ್ಕೆ, ಅಷ್ಟು ಕಂಜೆಸ್ಟೆಡ್ ರೋಡ್ಸ್। ಯಾಕೆ ಡೆವಲಪ್ ಮಾಡಿಲ್ಲ ಅನ್ನೋಂಥದ್ದನ್ನ ಬಹಳ ಜನರ ಹತ್ರ ವಿಚಾರ ಮಾಡಿದ್ರು ಸಹ ಅದಕ್ಕೆ ಉತ್ತರ ಇಲ್ಲ। ಜನ ಕೇಳ್ತಿಲ್ವಾ? ಇಲ್ಲ, ಕೇಳ್ತಾ ಇದಾರೆ। ಗೆದ್ದೋರೇನೋ ಕ್ಯಾರೆ ಅಂತಿಲ್ವಾ ಅಂತ, ಗೆದ್ದೋರಿಗೆ ಪುಲಿಕೇಶಿ ನಗರದ ಉದ್ಧಾರ ಆಗ್ಬೇಕು ಅನ್ನೋಂತ ಯಾವುದೇ ಆಲೋಚನೆ ಬಂದಿಲ್ಲ ಇದುವರೆಗೆ। ಬಹುಶಃ ಯಾವ ರೀತಿಯಾದಂತ ನೆಗ್ಲಿಜೆನ್ಸಿ ಇದೆ ಅಂತಂದ್ರೆ ಪ್ರತಿ ಸ್ಕೂಲ್ಗಳ ಮುಂದೆ ಒಂದು ದೊಡ್ಡ ಕಸದ ರಾಶಿ ಇದೆ। ಅಲ್ಲಿಂದ ಬರೋ ದುರ್ನಾತ ಸ್ಮೆಲ್ಲು, ಇಲ್ಲಿಂದ ಚರಂಡಿಯಲ್ಲಿರೋ ನೀರು ಪುಲಿಕೇಶಿ ನಗರದಿಂದ ಆಚೆ ಹೋಗಿಲ್ಲ ಅಷ್ಟೇ, ಅದೇ ಅಲ್ಲೇ ಇರುತ್ತೆ। ಸಮಸ್ಯೆಗಳು ಸಹ ಆಚೆ ಹೋಗಿಲ್ಲ, ಪರಿಹಾರನೇ ಸಿಕ್ಕಿಲ್ಲ ಸಮಸ್ಯೆಗಳಿಂದ।